ಮಾಧ್ಯಮದವ್ರದ್ದು ಕೂಡ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ, ಆ್ಯಂಡ್ ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಾತಾಡಲಿಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್, ಐ ಆಮ್ ವೆರಿ ಹ್ಯಾಪಿ. ಮೈಸೂರಲ್ಲಿ ಕಮಿಷನರ್ ಆಗಿ ಬಹಳಷ್ಟು ಜನಮೆಚ್ಚುಗೆ ಪಾತ್ರವಾಗಿದ್ದೀರಿ. ಚಾಮರಾಜನಗರಕ್ಕೆ ಡಿ ಸಿ ಆಗಿ ಬಂದ ನಂತರ ಒಂದಷ್ಟು ನಿರೀಕ್ಷೆಗಳು ಜಾಸ್ತಿ ಇರ್ತವೆ, ಏನಾದರೂ ಹೊಸ ಬದಲಾವಣೆಗಳು, ಯಾಕೆ ಹೇಳಿದ್ರೆ ಹಿಂದುಳಿದ ಜಿಲ್ಲೆ ಅಂತ ಒಂದು ಪಟ್ಟ ಇರುವಂತಹ ಒಂದು ಹಿನ್ನೆಲೆ. ಸೊ ಅದನ್ನ ಹೇಳಿದ್ರು ನನಗೆ ಈ ಚಾಮರಾಜನಗರ ಬಂದಿರೋದು ತುಂಬಾ ಸಂತೋಷ ಆಗಿದೆ. ಈ ಭಾಗದಲ್ಲಿ ಈಗಾಗಲೇ ಕೆಲಸ ಮಾಡಿದ್ದೀನಿ, ಖಂಡಿತ ಒಂದು ನಾವು ಪ್ರಯತ್ನ ಪಡುವಂತದ್ದಿದೆ. ಸೊ ನಾವು ಯಾವುದೇ ಅಧಿಕಾರಿ ಬಂದರೂ ಕೂಡ ನಮ್ಮ ಒಂದು ಪ್ರಯಾರಿಟಿ ಏನಿರುತ್ತೆ, ನಮಗೆ ಏನು ಬೆಸ್ಟ್ ಆಗುತ್ತೆ ಅದನ್ನ ನಾವು ಕೊಡಬೇಕಂತ. ಸೊ ಡೆಫಿನೆಟ್ಲಿ ಐ ಟ್ರೈ ಮೈ ಬೆಸ್ಟ್. ಸೊ ಯಾವುದೋ ಒಂದು 8-9 ವರ್ಷಗಳ ಏನು ಎಕ್ಸ್ಪೀರಿಯನ್ಸ್ ಇದೆ, ಸೊ ಚಾಮರಾಜನಗರಕ್ಕೆ ಯಾವುದು ಟ್ರಾನ್ಸ್ಲೇಟ್ ಆಗುತ್ತೆ, ಜನರಿಗೆ ಏನು ಬೇಕು, ಪ್ರಯಾರಿಟಿ ಏನಿದೆ, ಖಂಡಿತ ಐ ಥಿಂಕ್ ಅದನ್ನೇ ಹೇಳಿದೆ ನಾನೆಲ್ಲ ಇಂಟ್ರಾಕ್ಷನ್ ಆದಮೇಲೆ ಒಂದು ಟಾಪ್ 3 ಪ್ರಯಾರಿಟೀಸ್ನ ಒಂದು ಮಾಡಿಕೊಳ್ಳುವಂಥದ್ದು, ಮತ್ತು ಎಲ್ಲರನ್ನೂ ಒಂದು ಅಧಿಕಾರಿಗಳನ್ನ ಇನ್ನು ರೆಜುಮಿನೇಟ್ ಮಾಡಿ ಪೀಪಲ್ ರೆಸ್ಪಾನ್ಸಿಬಲ್ ಮಾಡುವಂಥದ್ದು. ಎಲ್ಲರದ್ದು ಒಂದು ಸ್ಟೇಕ್ ಹೋಲ್ಡರ್ಸ್ ಅಂತ ಏನು ಇರ್ತಾರೆ, ಮಾಧ್ಯಮದವರು ಇರ್ಬೋದು, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು, ಮೇನ್ಲಿ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸು, ಟ್ರೈಬಲ್ ವೆಲ್ಫೇರ್ನಲ್ಲಿ ಇಲ್ಲಿ ಒಳ್ಳೆ ಆ್ಯಕ್ಟಿವ್ ಆರ್ಗನೈಸೇಷನ್ಸ್ ಇದೆ. ಸೊ ಟ್ರೈಬಲ್ ಡೆವಲಪ್ಮೆಂಟ್ ಇರ್ಬೋದು, ಸೆಲ್ಫ್ ಆಂಟರ್ಪ್ರಿನರ್ಶಿಪ್ ಇರ್ಬೋದು, ಮಹಿಳಾ ಅಭಿವೃದ್ಧಿ ಇರ್ಬೋದು, ಹೆಲ್ತ್ ಆ್ಯಂಡ್ ಎಜುಕೇಷನ್, ಐ ಥಿಂಕ್ ದೀಸ್ ವಿಲ್ ಬಿ ವೆರಿ ಟಾಪ್ ಪ್ರಯಾರಿಟಿ ಏರಿಯಾಸ್. ಒಂದು ಶಾಲೆಗಳಲ್ಲಿ ಒಂದು 10% ಒಂದು ಪಾಸ್ ಪರ್ಸೆಂಟೇಜ್ ಇರ್ಬೋದು. ಸೊ ಬೇಸಿಕ್ ಒಂದು ಲೇಡಿ ಡಿ ಸಿ ಆಗಿ ಹೆಣ್ಮಕ್ಳ ಒಂದು ಎಜುಕೇಷನ್ ಇರ್ಬೋದು, ಅವರ ಒಂದು ಅಪ್ಲಿಫ್ಟ್ಮೆಂಟ್ ಇರ್ಬೋದು, ಆ್ಯಂಡ್ ಆಂಟರ್ಪ್ರಿನರ್ಶಿಪ್ ಈ NRLM ಮತ್ತು ನರೇಗಾದಲ್ಲಿ ಎಲ್ಲ ಮಹಿಳೆಯರ ಪಾರ್ಟಿಸಿಪೇಷನ್ ಎಲ್ಲ ಚೆನ್ನಾಗಿದೆ ಚಾಮರಾಜನಗರದಲ್ಲಿ. ಸೊ ಇದು ನನಗೆ ಇವಾಗ ಟಾಪ್ ಪ್ರಯಾರಿಟಿ ಏರಿಯಾಸ್ ಇದೆ, ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನೂ ಸಾಲಿಡಿಫೈ ಮಾಡಿಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಡೆಸ್ಕೊಂಡು ಹೋಗುವಂಥದ್ದು. ನಮ್ಮ ಚಾಮರಾಜನಗರ 25 ವರ್ಷ ಆಗಿದೆ ಜಿಲ್ಲೆಯಾಗಿ, ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿಲ್ಲ ಅದು ಒಂದು ಕಡೆ. ಇನ್ನೊಂದು ಕಡೆ ಅಪಾರವಾದಂಥ ವನ್ಯಜೀವಿ ಸಂಪತ್ತು ಈ ಭಾಗದಲ್ಲಿದೆ, ಇದನ್ನು ಟೂರಿಸಂ ಹಬ್ ಆಗಿ ಮಾಡ್ತಕ್ಕಂಥದ್ದು, ಟೂರಿಸಂ ಆಗಿ ಸರ್ಕ್ಯೂಟ್ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರ್ತಕ್ಕಂಥ ಪ್ರಯೋಗಗಳನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಪ್ರಯತ್ನ ಇದುವರೆಗೆ ಆಗಿಲ್ಲ. ಈ ಥರದ ದೃಷ್ಟಿಕೋನದಲ್ಲಿ ಏನಾದರೂ ಮಾಡ್ಬೋದು? ಸೊ ಖಂಡಿತ ಅದನ್ನು ಹೇಳ್ತಾ ಇದ್ದೀನಿ, ಈ ಹಂತದಲ್ಲಿ ನಾನು ಯಾವುದ್ರ ಬಗ್ಗೆನೋ ಇದಾಗಿದೆ ಇದಾಗಿದೆ ಅಂತ ಕಮೆಂಟ್ ಮಾಡೋ ಒಂದು ಸ್ಥಿತಿನಲ್ಲಿ ಇಲ್ಲ. ಲೆಟ್ ಮೀ ಜಸ್ಟ್ ಗಿವ್ ಮೀ ಟೈಮ್, ನಾನು ನಿಮ್ಮ ಜೊತೆ ನಿರಂತರವಾಗಿ ಚರ್ಚೆಯಲ್ಲಿರ್ತೀನಿ, ನಿಮ್ಮಿಂದ ಕೂಡ ಸಲಹೆ ಸೂಚನೆಗಳು ಪಡಿತೀನಿ. ತಾವೆಲ್ಲ ಚಾಮರಾಜನಗರದಲ್ಲಿ ಇದ್ದೀರಿ, ಬುದ್ಧಿಜೀವಿಗಳಿದ್ದೀರಿ, ತಿಳ್ಕೊಂಡಿದ್ದೀರಿ. ನಿಮ್ಮದು ಎಲ್ಲ ಇನ್ಪುಟ್ಸು, ನಿಮ್ಮದು ಒಂದು ಫೀಡ್ಬ್ಯಾಕು, ನಿಮ್ಮ ಒಂದು ಸಲಹೆ ಸೂಚನೆಗಳು, ಜನರದ ಸಲಹೆ ಸೂಚನೆಗಳು, ಆ್ಯಂಡ್ ಆಲ್ ದ ಸ್ಟೇಕ್ ಹೋಲ್ಡರ್ಸ್ ಇನ್ಕ್ಲೂಡಿಂಗ್ ಜನಪ್ರತಿನಿಧಿಗಳು, ಒಂದು ಅಂದರೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥದ್ದು. ಸೊ ದಟ್ ದರ್ ಇಸ್ ನೋ ಪ್ರಾಬ್ಲಮ್, ಎಲ್ಲ ಒಂದೇ. ಅಟ್ ದ ಎಂಡ್ ಆಫ್ ದ ಡೇ ಒಂದು ಸರ್ಕಾರ ಇರ್ಬೋದು, ಸರ್ಕಾರಿ ಅಧಿಕಾರಿಗಳಿರ್ಬೋದು, ನಮ್ಮ ಗುರಿ ಇರೋದು ಒಂದು ಎಲ್ಲರೂ ಕನ್ವರ್ಜೆನ್ಸ್ನಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಅಷ್ಟೇ. ಸೊ ಜನರಿಗೆ ಅನುಕೂಲ ಆಗೋ ರೀತಿ ವರ್ಕ್ ಮಾಡೋಣ. ಫಸ್ಟ್ ಟೈಮ್ ನೀವು ಡಿ ಸಿ ಆಗಿ ಅಧಿಕಾರ ತೊಗೊಳ್ತಾ ಇರೋದು, ಈ RDPR ಕಮಿಷನರ್ ಆಗಿದ್ದು ಡಿ ಸಿ ಆಗಿ ಕೆಲಸ ಮಾಡಲಿಕ್ಕೆ ಭಾಳ ಒಳ್ಳೆ ಅವಕಾಶ ಆಗ್ತಾ ಅಂತ, ಯಾಕಂದರೆ ಅಲ್ಲಿ ಎಕ್ಸ್ಪೀರಿಯನ್ಸು, RDPR ಎಕ್ಸ್ಪೀರಿಯನ್ಸು, ಇಲ್ಲಿ ಕೆಲಸ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತಾ ಅಂತ. ಸೊ ಖಂಡಿತ ಅದು ಅರ್ಬನ್ ಗವರ್ನೆನ್ಸ್ ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಇರ್ಬೋದು, ಅದು ನರೇಗಾ ಇಡೀ